ಇವತ್ತು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಆಟೋ ಚಾಲಕರು ನಿನ್ನೆ ರಾತ್ರಿಯಿಂದಲೂ ಕೂಡ ಬಂದ್ ಗೆ ಕರೆ ಕೊಟ್ಟಿದ್ದಾರೆ ಸೋ ಈ ಒಂದು ಬಂದ್ ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತ ಆಗ್ತಾ ಇದೆ ಸೋ ಈ ಹಿನ್ನೆಲೆಯಲ್ಲಿ ಬಂದ್ ಗೆ ಕರೆ ಕೊಟ್ಟಿರುವಂತ ಆಟೋ ಚಾಲಕರೇ ಆಟೋ ಕೆಲವೊಂದು ಆಟೋ ಚಾಲಕರು ರನ್ ಮಾಡ್ತಾ ಇದ್ದಾಗ ಅಂತವರನ್ನ ನಿಲ್ಲಿಸಿ ಯಾಕೆ ನೀವು ಆಟೋ ಓಡಿಸ್ತಾ ಇದ್ದೀರಾ ನಾವು ಇಟ್ಟಿರುವಂತ ಬೇಡಿಕೆ ನಿಮ್ಮ ಸಲುವಾಗಿ ನಾವು ಬೇಡಿಕೆಯನ್ನ ಇಟ್ಟಿರುವಂತದ್ದು ನಮ್ಮ ಬೇಡಿಕೆ ಈಡೇರಿದ್ರೆ ನಿಮ್ಮ ಬೇಡಿಕೆ ಕೂಡ ಈಡೇರುತ್ತೆ ಸೋ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾರು ಆಟೋ ಓಡಿಸಬೇಡಿ ಅನ್ನುವಂತ ಮನವಿಯನ್ನ ಕೂಡ ಮಾಡ್ತಾ ಇದ್ದಾರೆ ಬಟ್ ಇಲ್ಲಿರುವಂತ ರನ್ ಮಾಡ್ತಾ ಇರುವಂತ ಆಟೋ ಚಾಲಕರು ಏನು ಹೇಳ್ತಾ ಇದ್ದಾರೆ ಅಂತ ಕೇಳಿದ್ರೆ ನಮ್ಮ ಮಕ್ಕಳಿಗೆ ನಾವು ಫೀಸ್ ಕಟ್ಟಬೇಕು ಯುಗಾದಿ ಹಬ್ಬವನ್ನ ಸಂಭ್ರಮಿಸಬೇಕು ಸೋ ಮನೆಯಲ್ಲಿ ಹಬ್ಬವನ್ನ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಆಟೋವನ್ನ ಇವತ್ತು ಓಡಿಸಲೇಬೇಕು ಬಾಡಿಗೆ ನಮಗೆ ಬೇಕೇ ಬೇಕು ಹೀಗಾಗಿ ನಾವು ಆಟೋವನ್ನ ಓಡಿಸ್ತಿದೀವಿ ಅನ್ನುವಂತ ಮಾತನ್ನ ಇಲ್ಲಿರುವಂತ ಚಾಲಕರು ಹೇಳ್ತಾ ಇದ್ದಾರೆ ಬಟ್ ಬಂದ್ ಗೆ ಕರೆ ಕೊಟ್ಟಿರುವಂತ ಆಟೋ ಸಾರಥಿಗಳು ನಾವು ಇವತ್ತು ಕೆಲವೊಂದಿಷ್ಟು ಬೇಡಿಕೆಯನ್ನ ಇಟ್ಟಿದ್ದೇವೆ ಸರ್ಕಾರ ನಮ್ಮ ಬೇಡಿಕೆಯನ್ನ ಈಡೇರಿಸಬೇಕು ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿರಬೇಕು ಸೋ ಎಲ್ಲರೂ ಸೇರಿ ಬಂದ್ ಮಾಡೋಣ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಪ್ರಯತ್ನ ಮಾಡೋಣ ಈ ಮೂಲಕ ನಮ್ಮ ಬೇಡಿಕೆಯ ಈಡೇರಿಕೆಯನ್ನ ಸರ್ಕಾರ ಮಾಡಬೇಕು ಅನ್ನುವಂತ ಬಿಗಿ ಪಟ್ಟಣ ಇಲ್ಲಿರುವಂತ ಆಟೋ ಸಾರಥಿಗಳು ಇಡ್ತಾ ಇರುವಂತದ್ದು ಅದರ ಜೊತೆಗೆ ಇದೇ ಮೆಜೆಸ್ಟಿಕ್ ನ ಭಾಗದಲ್ಲಿ ಕೆಲವೊಂದಿಷ್ಟು ಆಟೋ ಸಾರಥಿಗಳು ದುಪ್ಪಟ್ಟು ದರವನ್ನು ಪೀಕ್ತಾ ಇದ್ದಾರೆ ಅನ್ನುವಂತ ಆರೋಪವನ್ನ ಕೂಡ ಇಲ್ಲಿರುವಂತ ಪ್ರಯಾಣಿಕರು ಮಾಡ್ತಾ ಇರುವಂತದ್ದು ಮುಷ್ಕರದ ನೆಪದಲ್ಲಿ ನಮ್ಮ ಅಂದ್ರೆ ಪ್ರಯಾಣಿಕರ ಬಳಿ ಸುಲಿಗೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಮಾಹಿತಿಯನ್ನ ಇಲ್ಲಿ ಸದ್ಯ ಅಂದ್ರೆ ರನ್ ಮಾಡ್ತಾ ಇರುವಂತ ಆಟೋ ಚಾಲಕರನ್ನ ತಡೆದು ನಿಲ್ಲಿಸ್ತಾ ಇರುವಂತ ಸಿಬ್ಬಂದಿ ಕೊಡ್ತಾ ಹೋಗ್ತಾರೆ ಅವರನ್ನ ಮಾತಾಡಿಸ್ತಾ ಹೋಗುವಂತ ಪ್ರಯತ್ನ ಮಾಡ್ತೀನಿ ಸರ್ ಹೇಳಿ ಆಟೋ ಚಾಲಕರನ್ನ ಅಂದ್ರೆ ನಿಮ್ಮಲ್ಲೇ ಬಂದ್ ಗೆ ಕರೆ ಕೊಟ್ಟಿದ್ರಾ ಬಟ್ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತ ಆಗ್ತಾ ಇದೆ ಅನ್ನುವಂತ ಏನೋ ಸಿಚುವೇಶನ್ ನಿರ್ಮಾಣ ಆಗಿದೆ ಏನ್ ಹೇಳ್ತೀರಾ ಇಲ್ಲ ಮೇಡಮ್ ಕೆಲವೊಂದು ಕೆಲವರು ಚಾಲಕರಿಗೆ ಗೊತ್ತಿಲ್ಲ ಅದರಿಂದ ನಾವು ತಿಳಿಯಳಿಸಿ ಎಲ್ಲ ಮನವರಿಕೆ ಮಾಡಿಸಿ ಕಳಿಸ್ತಾ ಇದ್ವಿ ಎಲ್ಲರೂ ಅಂತ ಹಾಗೆ ಇರಲ್ಲ ಕೆಲವೊಬ್ರು ಇರ್ತಾರೆ ಅವ್ರು ಗೊತ್ತಿರಲ್ಲ ಅಂತ ಹೇಳ್ಬಿಟ್ಟು ನಾನು ಇವಾಗ ಇಲ್ಲಿ ರೋಡಲ್ಲಿ ಹೇಳ್ಬಿಟ್ಟು ಒಂದು ಮನವರಿಕೆ ಗಾಡಿ ಓಡಿಸ್ತಾ ಇರೋರ್ನ ನೀವು ಸ್ಟಾಪ್ ಮಾಡಿದಾಗ ನಾವು ಮಕ್ಕಳು ಸ್ಕೂಲ್ ಫೀಸ್ ಕಟ್ಟಬೇಕು ಹಬ್ಬ ಸೆಲೆಬ್ರೇಟ್ ಮಾಡಬೇಕು ಅಂತೆಲ್ಲ ಹೇಳ್ತಾ ಇದ್ದಾರೆ ಸೊ ಏನ್ ಹೇಳ್ತೀರಾ ಅವ್ರಿಗೆ ಮೇಡಮ್ ಇವತ್ತು ಒಂದ್ ದಿವಸ ದುಡಿಮೆ ನೋಡ್ಕೊಂಡು ವರ್ಷದ ಕೂಲಿ ಹಾಳು ಮಾಡ್ಕೊಳ್ತಾ ಇದಾರೆ ಸರ್ ಇವತ್ತು ಒಂದ್ ದಿವಸ ದುಡಿಮೆ ಎಷ್ಟು ದುಡಿತಾರೆ ಅವರು ಅಮ್ಮ ಮಾತ್ರ ಒಂದು 500 ರೂಪಾಯಿ ದುಡಿಬೋದಾ ಅಷ್ಟೇ ಅಷ್ಟು ಬಿಟ್ಟು ಜಾಸ್ತಿ ದುಡಿಯೋಕ್ಕಾಗಲ್ಲ 500 ರೂಪಾಯಿ ಸ್ಕೂಲ್ ಫೀಸ್ ಆಗುತ್ತಾ ಇವಾಗಿರೋದ್ರೆ 500 ರೂಪಾಯಿ ಸ್ಕೂಲ್ ಫೀಸ್ ಕಟ್ತಾರ ಅದರಿಂದ ಇವತ್ತು ಒಂದ್ ದಿವಸ ದುಡಿಮೆ ನೋಡ್ಬೇಡಿ ಯಾರು ಆಟೋ ಚಾಲಕ ಅಷ್ಟೇ ನಾನು ಕೇಳ್ಕೊಳ್ತಾ ಇರೋದು ಇವತ್ತು ಒಂದ್ ದಿವಸ ದುಡಿಮೆ ನೋಡ್ಬೇಡಿ ವರ್ಷದ ದುಡಿಮೆ ನೋಡ್ಕೊಳ್ಳಿ ಎಲ್ಲರೂ ಬಂದು ನಮ್ಗೆ ಕೈ ಜೋಡಿಸ್ಬೇಕಂತ ನಾನು ಕೇಳ್ಕೊಳ್ತೀನಿ ಸರ್ ಈಗ ದುಪ್ಪಟ್ಟು ಹಣವನ್ನ ಬೀಗ್ತಾ ಇದ್ದಾರೆ ಅನ್ನುವಂತ ಆರೋಪ ಕೂಡ ಈಗ ಸದ್ಯ ಆಟೋ ಚಾಲಕರ ಮೇಲೆ ಇದೆ ಅಂದ್ರೆ ಮುಷ್ಕರವನ್ನ ನೆಪವಾಗಿಟ್ಕೊಂಡು ಇಲ್ಲಿಂದ ಕೆಆರ್ ಸರ್ಕಲ್ ಹೋಗೋಕೆ 1x ಅಮೌಂಟ್ ಅನ್ನು ತಗೊಳ್ತಿದ್ದಾರೆ ಅನ್ನುವಂತ ಆರೋಪ ಪ್ರಯಾಣಿಕರು ಮಾಡ್ತಾ ಇದ್ದಾರೆ ಸೊ ಏನ್ ಹೇಳ್ತೀರಾ ಮೇಡಮ್ ನೋಡಿ ಈ ತರ ದುಪ್ಪಟ್ಟನ್ನ ಕೇಳೋರ್ನ ಯಾರು ಕೇಳ್ತಾ ಇದಾರೆ ಯಾರು ಸಾರ್ವಜನಿಕರಾಗಿರ್ಲಿ ಸಾರ್ವಜನಿಕರಾಗಿರ್ಲಿ ಯಾರು ಕೇಳ್ತಾ ಇದಾರೆ ಆ ಡ್ರೈವರ್ನ ಫೋಟೋ ಹಿಡಿದು ಪೊಲೀಸ್ ಕಂಪ್ಲೇಂಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡುವಂತ ಕೆಲಸ ಮಾಡಲಿ ನಮಗೆ ಸಾರ್ವಜನಿಕರು ಕೇಳ್ಕೊಳ್ಳೋ ಒಂದೇ ಮಾತು ಯಾರು ದುಪ್ಪಟ್ಟಾಕಿ ಹಣ ಕೇಳ್ತಾರೆ ಅವ್ರ ವಿರುದ್ಧ ಪೊಲೀಸ್ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ಅಂತ ದಾಖಲೆ ಮಾಡ್ಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಜನಗಳಿಗೆ ದುಪ್ಪಟ್ಟನ ಅಂತ ಯಾರು ಕೇಳ್ತಾ ಇಲ್ಲ ಆದ್ರೆ ನೀವು ಹೇಳ್ತಾ ಇರೋ ಅದರಿಂದ ನಾನು ಕೇಳ್ತೇನೆ ಯಾರೇ ಒಬ್ಬ ಚಾಲ ಇವರು ದುಪ್ಪಟ್ಟನ ಕೇಳ್ತಾ ಇದಾರೆ ಅಂದ್ರೆ ಅವ್ರ ಮೇಲೆ ತಕ್ಷಣ ಅವ್ರದ್ದೇನು ಆಟೋ ನಂಬರ್ ಇಸ್ಕೊಂಡು ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಕಂಪ್ಲೇಂಟ್ ಕೊಡುವಂತ ಕೆಲಸ ಮಾಡ್ಬೇಕಂತ ನಾನು ಕೇಳ್ಕೊಳ್ತೇನೆ ಸರ್ ಈಗ ಸರ್ ಈಗ ಬಂದ್ಗೆ ನಿಮ್ಮಲ್ಲೇ ಕೆಲವೊಂದು ಮಿಶ್ರ ಪ್ರತಿಕ್ರಿಯೆ ವ್ಯಕ್ತ ಆಗ್ತಾ ಇದೆ ಸೋ ಏನ್ ಹೇಳ್ತೀರಾ ಕೆಲವೊಬ್ರು ಆಟೋ ಓಡಿಸಿದ್ದಾರೆ ಕೆಲವೊಬ್ರು ಆಟೋ ಓಡಿಸ್ತಾ ಇಲ್ಲ ಕೆಲವರು ಬಂದ್ ಅಂತ ಹೇಳ್ತಾ ಇದಾರೆ ಕೆಲವರು ಪ್ರಯಾಣಿಕರನ್ನ ಕರ್ಕೊಂಡು ಹೋಗ್ತಾ ಇದಾರೆ ಅದು ಯಾವ ತರ ಆಯ್ತು ಅಂತಂದ್ರೆ ಫಸ್ಟ್ ನಾವು 10 ಗಂಟೆಗೆ ಕರೆ ಕೊಟ್ಟಿದ್ದು ಅವ್ರೇನ್ ತಿಳ್ಕೊಂಡಿದಾರೆ ಒಬ್ಬೊಬ್ರು ನೋಡ್ತಾರೆ ಒಬ್ಬೊಬ್ರು ನ್ಯೂಸ್ ನೋಡೋದಿಲ್ಲ ಆದ್ರಿಂದ ಈಗ 10 ಗಂಟೆಗೆ ಅಂತ ಕರೆ ಕೊಟ್ಟಿರೋದಕ್ಕೆ 10 ಗಂಟೆವರೆಗೂ ಡ್ಯೂಟಿ ಮಾಡ್ಕೊಂಡು ಆಮೇಲೆ ಬರೋಣ ಅನ್ನೋರು ಸ್ವಲ್ಪ ಜನ ಇದಾರೆ ಆಯ್ತಾ ಅದಕ್ಕೋಸ್ಕರ ನಾವು ತಾಳ್ಮೆಯಿಂದ ಇದೀವಿ ಹೋಗ ಬರೋರಿಗೆ ನಾವು ನಿಲ್ಲಿಸಿ ಅವ್ರಿಗೆ ಹೇಳ್ತಾ ಇದೀವಿ 100% ಜನ ಸೇರ್ತೀವಿ ಇದನ್ನ ಸಕ್ಸಸ್ ಮಾಡೇ ಮಾಡ್ತೀವಿ ಅದೊಂದು ಏನು ನೆಕ್ಸ್ಟ್ ಸ್ಟೆಪ್ ಏನು ಸರ್ ನಿಮ್ದು ನೆಕ್ಸ್ಟ್ ಏನಿಲ್ಲ ನಾ ಇವತ್ತು ಸಿಎಂ ಮನೆಗೆ ಹೋಗೋದೇನೆ ಸಿಎಂ ಮನೆ ನಾವು ಎಲ್ಲ ಬ್ಲಾಕ್ ಮಾಡ್ತೀವಿ ನಮ್ಮ ಬೇಡಿಕೆ ಈಡೇರಬೇಕು ಇವತ್ತು ನಿಮ್ಮ ಬೇಡಿಕೆ ಈಡೇರದೇ ಇದ್ರೆ ಏನು ಸವಾಲ್ ಆಗ್ತೀರಾ ಅಥವಾ ಏನು ಹೇಳ್ತೀರಾ ಸಿಎಂ ಇವತ್ತು ಬೇಡಿಕೆ ಅವ್ರು ಏನಕ್ಕೆ ಈಡೇರಿಸಲ್ಲ ನಾವು ಲೀಗಲ್ ಆಗಿ ಕೇಳ್ತಾ ಇದೀವಿ ಲೀಗಲ್ ಆಗಿ ನಾವೇನು ಕೇಳ್ತಾ ಇಲ್ಲ ಅಕಸ್ಮಾತ್ ಇವತ್ತು ಅವ್ರು ರೆಸ್ಪಾನ್ಸ್ ಅವ್ರು ಕೊಡ್ಲಿಲ್ಲ ಅಂತಂದ್ರೆ ನಮ್ದು ಕೂಡ ವೈಟ್ ಬೋರ್ಡ್ ಮಾಡ್ಲಿ ನಮ್ದು ಎಲ್ಲೋ ಬೋರ್ಡ್ ಬೇಡ ಮೀಟರ್ ಬಿಚ್ಚ ಹಾಕ್ತೀವಿ ನಮ್ಗೆ ಯೂನಿಫಾರ್ಮ್ ಬೇಡ ಏನು ಬೇಡ ನಮ್ಗೆ ನಾವು ಕರೆಕ್ಟ್ ಆಗಿ ಅದೇನೈತೆ ವೈಟ್ ಬೋರ್ಡ್ ನಮ್ಮ ಗಾಡಿಲಿ ವೈಟ್ ಬೋರ್ಡ್ ಮಾಡ್ಕೋತೀವಿ ನಾವ್ ಎಲ್ ಬೇಕಲ್ಲಿ ಸೇರ್ಕೊಂತೀವಿ ಎಲ್ ಬೇಕಲ್ಲಿ ಓಡಾಡ್ತೀವಿ ಎಂದ್ ಬೇಕಾದ್ರೆ ಬಾಡಿಗೆ ಹೊಡಿತೀವಿ ವರ್ಷಕ್ಕೆ ಟ್ಯಾಕ್ಸ್ ಕಟ್ಬೇಕು ಟ್ಯಾಕ್ಸ್ ಎಂತ ಕಟ್ಬೇಕು ಹೇಳಿ ಇನ್ಸೂರೆನ್ಸ್ ಎಂತ ಕಟ್ಬೇಕು ಸರ್ಕಾರನೇ ಹೇಳುತ್ತೆ ನಾವು ಪರ್ಮಿಷನ್ ಕೊಟ್ಟಿಲ್ಲ ಅಂತ ಸರ್ಕಾರನೇ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳಿದ್ಮೇಲೆ ಅವ್ನು ಎಷ್ಟು ಧೈರ್ಯವಾಗಿ ಓಡಾಡ್ತವನೆ ಹಂಗಾರೆ ಸರ್ಕಾರ ಕಣ್ಣು ಮುಚ್ಕೊಂಡು ಕುಂತಿದ್ಯಾ ಅದೇ ನಾವ್ ಏನಾದ್ರೂ ಮಾಡ್ತು ಅಂದ್ರೆ ತಕ್ಷಣ ಓಡ್ ಬಂದ್ಬಿಡ್ತಾರ
ಇವಾಗ ಓಟ್ ಬೇಕಾದಾಗ ನಾವುಗಳಬೇಕು ಏನಂದ್ರೆ ಅಡ್ವರ್ಟೈಸ್ಮೆಂಟ್ ಗಳಬೇಕಾದಾಗ ನಮ್ಮ ಆಟೋ ಡ್ರೈವರ್ ಗಳಬೇಕು ಏನ ಫಂಕ್ಷನ್ ಮಾಡಬೇಕಾದ್ರೆ ನಮ್ಮ ಆಟೋ ಡ್ರೈವರ್ ಗಳಬೇಕು ಯಾಕೆ ನಮ್ಮ ಕಷ್ಟಕ್ಕೆ ಯಾಕೆ ಬರ್ತಾ ಇಲ್ಲ ಅವರು ಯಾರು ಇವಾಗ ಎಲೆಕ್ಷನ್ ಇದೆಯಲ್ಲ ನಮ್ಮ ಆಟೋ ಡ್ರೈವರ್ ಯಾರು ಅಂತ ನಾವು ಅವರಿಗೆ ತೋರಿಸ್ತೀವಿ ಶಿವರಾಮ್ಲು ಬಂದ್ಬಿಟ್ಟು ಅವನಿಗೆ ಬಳೆನು ಸಾರಿ ಕೊಟ್ಬಿಟ್ಟು ಕಟ್ಬಿಡ್ಬೇಕು ಅವನ ಪೋಸ್ಟಿಂಗ್ ಲಾಯಕ್ ಇಲ್ಲ ಶಿವರಾಮ್ಲು ಪೋಸ್ಟಿಂಗ್ ಲಾಯಕ್ ಇಲ್ಲ ಅದೇ ನಿಜವಾಗ್ಲೂ ಹೇಳ್ತಾ ಇರೋದು ಅವನಿಗೆ ಅಷ್ಟು ದಮ್ಮು ತಾಕತ್ ಇತ್ತು ಅಂದ್ರೆ ಯಾಕೆ ಬೇರೆ ಗೌರ್ಮೆಂಟ್ ತರ ಅವ್ನು ನಿಲ್ಸಕ್ ಕೈ ಹೋಗ್ತಾ ಇಲ್ಲ ವೇತನ ಪರಿಷ್ಕರಣೆ ಎಲ್ಲ ಮಾಡ್ತಾ ಇದಾರೆ ಬಟ್ ನಿಮ್ದೊಂದು ಬೇಡಿಕೆ ಇದೆ ಆ ಬೇಡಿಕೆ ಈಡೇರಿಕೆ ಪ್ರಯತ್ನ ವರ್ಷಗಳಿಂದ ನೀವು ಕೇಳ್ತಾನೆ ಇದ್ದೀರಾ ಐದು ವರ್ಷದಿಂದ ನೀವು ಕೇಳ್ತಾನೆ ಇದೀವಿ ಇದೋ ಮಾಡ್ತೀವಿ ಇದೋ ಮಾಡ್ತೀವಿ ಅಂತ ಮಾಡ್ತಾನೆ ಇದ್ದಾನೆ ಅವನು ಅಷ್ಟೇ ನಿದ್ರೆ ಮಾಡ್ತಾವನೆ ಬಳ್ಳಾರಿಲಿ ಇರ್ತಾನೆ ಬೆಂಗಳೂರಿಗೆ ಯಾವಾಗ ಬರ್ತಾನೋ ಗೊತ್ತಿಲ್ಲ ಇನ್ನು ಇವಾಗ ಮೊನ್ನೆ ಹೇಳ್ದ ಇನ್ನು ಅದು ತರ್ಸ್ಕೊಂಡು ಅವನು ತರ್ಸ್ಕೊಳ್ಳೋ ಹೊತ್ತಿಗೆ ಎಲೆಕ್ಷನ್ ಆಗೋಗುತ್ತೆ ಇದು ಇಲ್ಲಿರುವಂತಹ ಆಟೋ ಸಾರಥಿಗಳು ಹೇಳ್ತಾ ಇರುವಂತದ್ದು ಅಂದ್ರೆ ನಮ್ಮ ಬೇಡಿಕೆಯನ್ನ ಒಂದು ವರ್ಷದಿಂದ ಎರಡು ವರ್ಷದಿಂದ ಇಡ್ತಾ ಇಲ್ಲ ಕಳೆದ ಹಲವಾರು ವರ್ಷಗಳಿಂದಲೂ ಕೂಡ ನಾವು ನಮ್ಮ ಬೇಡಿಕೆಯ ಈಡೇರಿಕೆಗೆ ಪ್ರಯತ್ನ ಪಡ್ತಾನೆ ಇದೀವಿ ನಮ್ಮ ಬಂದ್ ಗೆ ಕೂಡ ಇವತ್ತು ಕರೆ ಕೊಟ್ಟಿದೀವಿ ಬಟ್ ಈ ಬಂದ್ ಯಶಸ್ವಿ ಆಗೇ ಆಗುತ್ತೆ ನಮ್ಮ ಬೇಡಿಕೆಯನ್ನ ಸರ್ಕಾರ ಈಡೇರಿಸಲೇಬೇಕು ಅನ್ನುವಂತಹ ಪಟ್ಟಣ ಇಲ್ಲಿರುವಂತಹ ಆಟೋ ಸಾರಥಿಗಳು ಹಿಡಿದಿರುವಂತದ್ದು ಹಾಗೆ ದೃಶ್ಯದಲ್ಲಿ ಕೂಡ ನೀವು ಗಮನಿಸ್ತಾ ಇರಬಹುದು ರನ್ ಆಟೋಗಳು ಯಾರು ರನ್ ಮಾಡ್ತಾ ಇದ್ದಾರೆ ಅವರ ಟೈರ್ ನ ಗಾಳಿ ತೆಗೆಯುವಂತಹ ಪ್ರಯತ್ನವನ್ನು ಕೂಡ ಇಲ್ಲಿರುವಂತಹ ಆಟೋ ಚಾಲಕರು ಮಾಡ್ತಾ ಇರುವಂತದ್ದು ಅಂದ್ರೆ ಎಷ್ಟು ಬಾರಿ ನಾವು ಹೇಳಿದ್ರು ಕೂಡ ನಮ್ಮ ಮನವಿಯನ್ನ ಕೇಳ್ತಾ ಇಲ್ಲ ಅಂದ್ರೆ ನಮ್ಮ ಬೇಡಿಕೆಯನ್ನ ನಿಮ್ಮ ಬೇಡಿಕೆ ಎರಡೂ ಕೂಡ ಒಂದೇ ಆದ್ರೂ ಕೂಡ ನೀವು ಬೇಡಿಕೆ ಈಡೇರಿಕೆಗೆ ಏನು ನೀವು ಕೂಡ ನಮ್ಮ ಜೊತೆಗೆ ಸಾಥ್ ಕೊಡ್ತಾ ಇಲ್ಲ ಅಂದ್ಮೇಲೆ ನಾವು ಕೂಡ ಇದೇ ರೀತಿಯಾದಂತಹ ಹಾದಿಯನ್ನ ಹಿಡಿಬೇಕಾಗುತ್ತೆ ಅನ್ನುವಂತಹ ಆಕ್ರೋಶವನ್ನ ಇಲ್ಲಿರುವಂತಹ ಆಟೋ ಸಿಬ್ಬಂದಿ ಆಟೋ ಚಾಲಕರು ವ್ಯಕ್ತಪಡಿಸ್ತಾ ಇರುವಂತದ್ದು ಒಟ್ಟಾರೆಯಾಗಿ ಸಾರಿಗೆ ಸಚಿವರ ವಿರುದ್ಧ ಸರ್ಕಾರದ ವಿರುದ್ಧ ಸದ್ಯ ಆಟೋ ಸಾರಥಿಗಳು ಸಿಡಿದೆದ್ದಿದ್ದು ನಮ್ಮ ಬೇಡಿಕೆಯನ್ನ ಈಡೇರಿಸಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಕ್ಯಾಮರಾಮನ್ ಚಂದ್ರೇಶ್ ಜೊತೆ ಪ್ರಗತಿ ಶೆಟ್ಟಿ ನ್ಯೂಸ್ ಫಸ್ಟ್ ಬೆಂಗಳೂರು ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ